ಬಿಗ್ ಬಾಸ್ ಸೀಸನ್ 8ರ ವಿನ್ನರ್ ಆಗಿದ್ದೆ ಆಗಿತ್ತು. ಮಂಜು ಪಾವಗಡ ಅವರ ಜೀವನವೇ ಬದಲಾಗಿದೆ ಅಂತ ಹೇಳಬಹುದು. ಟ್ಯಾಲೆಂಟ್ ಹೊಂದಿದ್ರೆ ಸಾಕು, ಅವಕಾಶಗಳು ಸಿಕ್ಕೇ ಸಿಗ್ತವೆ. ಟ್ಯಾಲೆಂಟ್ ಬಲದಿಂದ ಬಿಗ್ ಬಾಸ್ ಕೂಡ ಗೆಲ್ಲಬಹುದು ಅನ್ನೋದನ್ನ ಪ್ರೂವ್ ಮಾಡಿದ ಮಂಜು ಪಾವಗಡ ಅವರಿಗೆ ಇದೀಗ ಅವಕಾಶಗಳ ಸುರಿಮಳೆಯೇ ಆಗ್ತಿದೆ. ಈ ಬಗ್ಗೆ ವೈರಲ್ ಆಗಿರುವ ಸತ್ಯವೊಂದನ್ನ ಬಿಚ್ಚಿಟ್ಟಿರುವ ಮಂಜು ಪಾವಗಡ ಅವರು, ನನಗೆ ದೊಡ್ಡ ದೊಡ್ಡ ನಟರ ಚಿತ್ರಗಳಲ್ಲಿ ಅವಕಾಶಗಳು ಸಿಗ್ತಿವೆ, ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿದ್ದು. ತಮ್ಮ ಮತ್ತು ದಿವ್ಯಾ ಸುರೇಶ್ ಸಂಬಂಧದ ಬಗ್ಗೆ, ಮದುವೆ ಬಗ್ಗೆ ಶಾಕಿಂಗ್ ಸತ್ಯವೊಂದನ್ನ ಬಿಚ್ಚಿಟ್ಟಿದ್ದಾರೆ. ಮಂಜು ಅವರು ಲೈವ್ ನಲ್ಲಿ ಹೇಳಿದ್ದನ್ನ ಕೇಳಿ ದಿವ್ಯಾ ಸುರೇಶ್ ಅವರು ಶಾಕ್ ಆಗಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಮಂಜು ಪಾವಗಡ ಅವರು ಹೇಳಿದ್ದೇನು? ದಿವ್ಯಾ ಸುರೇಶ್ ಅವರನ್ನ ಮಂಜು ಮದುವೆ ಆಗಲ್ವಾ? ಏನಿದು ಸುದ್ದಿ ನೋಡೋಣ ಬನ್ನಿ. ಹೌದು, ಮಂಜು ಪಾವಗಡ ಅವರು ಬಿಗ್ ಬಾಸ್ ಗೆದ್ದ ನಂತರ ಅತಿ ಹೆಚ್ಚು ಚರ್ಚೆಗೆ ಒಳಪಟ್ಟ ವಿಷಯ ಅಂದ್ರೆ ಮಂಜು ಮತ್ತು ದಿವ್ಯಾ ಸುರೇಶ್ ಅವರ ಮದುವೆ. ಇವರು ಇನ್ನೇನು ಮದುವೆ ಆಗ್ಬಿಡ್ತಾರೆ, ಎಲ್ಲರ ಮನೆಯಲ್ಲೂ ಮಾತುಕತೆ ಆಗಿದೆ ಅಂತ ಇವರಿಬ್ಬರ ಮದುವೆ ವಿಚಾರಕ್ಕೆ ಸಾಕಷ್ಟು ರೆಕ್ಕೆ ಪುಕ್ಕಗಳು ಹುಟ್ಟುಕೊಂಡಿದ್ವು. ಅಲ್ಲದೆ ದಿವ್ಯಾ ಸುರೇಶ್ ಅವರು ಕಿಚ್ಚ ಸುದೀಪ್ ಅವರ ಮುಂದೆನೆ, ನಾನು ಮಂಜು ಅವರ ಮನೆಯಲ್ಲಿ ಅವರ ಅಪ್ಪ ಅಮ್ಮನ ಜೊತೆ ಮದುವೆ ವಿಚಾರ ಮಾತನಾಡಿದ್ದೇನೆ ಅಂತ ಹೇಳುವ ಮೂಲಕ ಇಡೀ ಕರ್ನಾಟಕಕ್ಕೆ ಶಾಕ್ ಕೊಟ್ಟಿದ್ರು. ಆದರೆ ಈ ವಿಚಾರದ ಬಗ್ಗೆ ಖುದ್ದು ಮಾತನಾಡಿರುವ ಮಂಜು ಪಾವಗಡ ಅವರು, ನಾನು ಮದುವೆ ಆಗ್ತಿರೋದು ನಿಜ, ನಮ್ಮ ಮನೆಯಲ್ಲಿ ಹುಡುಗಿಯನ್ನ ಹುಡುಕ್ತಿದ್ದಾರೆ, ಆದರೆ ದಿವ್ಯಾ ಸುರೇಶ್ ಅವರನ್ನ ಮದುವೆ ಆಗೋದಿಲ್ಲ. ಬಿಗ್ ಬಾಸ್ ನಲ್ಲಿ ನಾವಿಬ್ರು ಗೆಳೆಯರಾಗಿದ್ವು, ಅದೇ ಗೆಳೆತನ ಇನ್ನು ಮುಂದೆ ಮುಂದುವರಿಯಲಿದೆ. ನಾನೇನು ದೊಡ್ಡ ಸ್ಟಾರ್ ನಟನಲ್ಲ, ಬಿಗ್ ಬಾಸ್ ಗೆದ್ದಿದ್ದೇನೆ ಅಷ್ಟೇ. ಈಗಾಗಲೇ ಅವಕಾಶಗಳು ಹುಡುಕಿಕೊಂಡು ಬರ್ತಿವೆ. ಅಂಥದ್ರಲ್ಲಿ ಈಗಾಗಲೇ ಸ್ಟಾರ್ ಆಗಿರುವವರ ಹಿಂದೆ ನಾನು ಹೋಗೋದಿಲ್ಲ. ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗಿಯನ್ನ ಮದುವೆ ಆಗ್ತೇನೆ ಅಂತ ಹೇಳುವ ಮುಖಾಂತರ ದಿವ್ಯಾ ಸುರೇಶ್ ಅವರಿಗೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲಿಗೆ ಬಿಗ್ ಬಾಸ್ ಮನೆಯಲ್ಲಿ ಮಂಜು ಅವರ ಹೆಸರನ್ನ ಹೇಳಿಕೊಂಡು ಹತ್ತಿರ ಹತ್ತಿರ ಬಿಗ್ ಬಾಸ್ ಫಿನಾಲೆವರೆಗೂ ಬಂದಿದ್ದ ದಿವ್ಯಾ ಸುರೇಶ್ ಅವರಿಗೆ ನಿಜಕ್ಕೂ ಶಾಕ್ ಆಗಿದೆ. ನಿಜಕ್ಕೂ ದಿವ್ಯಾ ಅವರು ಹಿಂದೆ ಆಡಿದ ಆಟಗಳನ್ನ ನೋಡಿದ್ರೆ ಮಂಜು ಅವರು ಮಾಡಿರುವ ನಿರ್ಧಾರ ಒಳ್ಳೆಯದಲ್ವಾ? ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು.